ಬಿಜೆಪಿ ವಿರುದ್ಧ ರೋಷಾವೇಷ. ಬಿಜೆಪಿಯನ್ನ ಬ್ರಿಟಿಷರಿಗೆ ಹೋಲಿಕೆ ಮಾಡಿದ ಸಿದ್ದರಾಮಯ್ಯ, ಒಡೆದು ಆಳುವ ನೀತಿ ಎಂದು ಮಾಜಿ ಸಿಎಂ ಟ್ವೀಟ್. ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಇಂದು ಸರಣಿ ಟ್ವೀಟ್ನಲ್ಲಿ ರೊಚ್ಚಿಗೆದ್ದಿದ್ದಾರೆ. ನಿನ್ನೆ ಬದಾಮಿಯಲ್ಲಿ ಕೆಲಸ ನಮ್ಮದು, ಓಟ್ ಬಿಜೆಪಿಗೆ ಎಂದು ಕಿಡಿಕಾರಿದ್ರು ಸಿದ್ದರಾಮಯ್ಯ. ಇಂದು ಟ್ವಿಟರ್ನಲ್ಲಿ ಬಿಜೆಪಿಯನ್ನ ಬ್ರಿಟಿಷ್ ಆಡಳಿತಕ್ಕೆ ಹೋಲಿಸಿ ಬಿಜೆಪಿ ಒಡೆದಾಳುವಂತ ನೀತಿಯನ್ನ ಅನುಸರಿಸುತ್ತಿದೆ, ಈ ಫಲಿತಾಂಶ ಭಾರತೀಯರ ಸೋಲಾಗಿದೆ ಎಂದು ಗರಂ ಆಗಿ ಟ್ವೀಟ್ ಮಾಡಿದ್ದಾರೆ. ಸೇಲಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಬಿಜೆಪಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ನಿನ್ನೆಯಷ್ಟೇ ಬದಾಮಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ, ಎಲ್ಲ ಅಭಿವೃದ್ಧಿಯನ್ನ ಮಾಡೋರು ನಾವು, ಆದ್ರೆ ಓಟ್ ಮಾತ್ರ ಅಲ್ಲಿಗೆ ಹಾಕ್ತೀರಾ, ಮೋದಿ ಅವರಿಗೆ 9,000 ಲೀಡ್ ಕೊಟ್ಟಿದ್ದೀರಾ ಬಾದಾಮಿಯಲ್ಲಿ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಇವತ್ತು ಸರಣಿ ಟ್ವೀಟ್ ಅನ್ನ ಮಾಡಿರುವಂತ ಸಿದ್ದರಾಮಯ್ಯನವರು, ಬಿಜೆಪಿ ಒಡೆದು ಆಳುವಂತ ನೀತಿಯನ್ನು ಅನುಸರಿಸ್ತಾ ಇದೆ. ಈ ಹಿಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಿಜೆಪಿಗೂ ಸೇಮ್ ಸಾಮ್ಯತೆ ಇರುವಂತದ್ದು, ಬಿಜೆಪಿಯವರು ಕೂಡ ಅದೇ ರೀತಿಯಾಗಿ ಒಡೆದು ಆಳುವಂತ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಈ ಬಾರಿಯ ಲೋಕಸಭೆ ಎಲೆಕ್ಷನ್ ನಲ್ಲಿ ಭಾರತೀಯರಿಗೆ ಸೋಲಾಗಿದೆ ಅನ್ನೋದನ್ನ ಕೂಡ ಅವರು ಟ್ವೀಟ್ ಮಾಡುವ ಮುಖಾಂತರ ಬಿಜೆಪಿ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊನ್ನೆ ಅಷ್ಟೇ ಕುಮಾರಸ್ವಾಮಿಯವರು ಕೂಡ ಮಾತನಾಡಿದ್ರು, ಮೋದಿ ಮೋದಿ ಅಂತ ಹೇಳ್ತೀರಾ, ಕೆಲ್ಸಕ್ಕೆ ಮಾತ್ರ ನಾವೇ ಬೇಕು ನಿಮ್ಗೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಸಿದ್ದರಾಮಯ್ಯನವರು ಕೂಡ ಬದಾಮಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಆಕ್ರೋಶ ಹೊರಹಾಕಿದ್ರು. ಹಾಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲಿ, ಕೆಲಸ ಅಭಿವೃದ್ಧಿ ಎಲ್ಲ ಮಾಡೋದು ನಾವು, ಆದ್ರೆ ಓಟ್ ಮಾತ್ರ ಮೋದಿಗೆ ಹಾಕ್ತಾರೆ ಅಂತ ಹೇಳಿದ್ರು. ಇನ್ನ ಸರಣಿ ಟ್ವೀಟ್ ಮಾಡಿರುವಂತಹ ಸಿದ್ದರಾಮಯ್ಯನವರು ಬ್ರಿಟಿಷ್ ಬಿಜೆಪಿ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿ ಯಾವ ರೀತಿಯಾಗಿ ಭಾರತದಲ್ಲಿ ಆಡಳಿತ ನಡೆಸುವಂತ ಸಂದರ್ಭದಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇತ್ತು, ಅದೇ ರೀತಿಯಾಗಿ ಬಿಜೆಪಿ ಕೂಡ ದೇಶದಲ್ಲಿ ಇದೇ ರೀತಿಯಾದಂತಹ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಲು ಖುಷಿಯಿಂದ ಆಚರಿಸಲಾಗುವಂತ ಕಾರ ಹುಣ್ಣಿಮೆ ಆಪತ್ತು ತಂದೊಡ್ಡಿದೆ. ಕಾರ ಹುಣ್ಣಿಮೆಯ ಕರಿ ಹರಿಯುವಂತ ಆಚರಣೆ, ಯುವಕನೊಬ್ಬನ ಸಾವಿಗೆ ಕಾರಣವಾದಂತಹ ಘಟನೆ ಬೆಳಕಿಗೆ ಬಂದಿದೆ. ಜೂನ್ 23ರಂದು ನಡೆದ ಎತ್ತು ಓಡಿಸುವ ಸ್ಪರ್ಧೆಯಲ್ಲಿ ರಸ್ತೆ ಮಧ್ಯ ನಿಂತಿದ್ದಂತ ಯುವಕನಿಗೆ ಹಿಂಬದಿಯಿಂದ ಬಂದ ಎತ್ತು ಬಲವಾಗಿ ಗುದ್ದಿದ ಪರಿಣಾಮ ವಿಜಯಪುರ ಜಿಲ್ಲೆ ಕಾಕಂಡಕಿ ಗ್ರಾಮದ 40 ವರ್ಷದ ಯುವಕ ಬಲಭೀಮ ಮೈಲಾರಿ ಪೋಳ ತೀವ್ರವಾಗಿ ಗಾಯಗೊಂಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಲಭೀಮ ನಿನ್ನೆ ಕೊನೆಯುಸಿರೆಳೆದಿದ್ದಾನೆ. ಅಷ್ಟೇ ಅಲ್ಲ, ಕಾರ ಹುಣ್ಣಿಮೆಯ ದಿನವೇ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದ ದೇವಸ್ಥಾನವೊಂದರಲ್ಲಿ ಪೂಜೆ ಸಲ್ಲಿಸಲು ಬಂದಂತ ಮಹಿಳೆಯ ಸೀರೆಗೆ ಬೆಂಕಿ ತಗಲಿ ಸುಟ್ಟ ಗಾಯಗಳಿಂದ ಮಹಿಳೆ ಸಾವನ್ನಪ್ಪಿದ್ಲು. ಒಟ್ಟಾರೆ ಈ ಬಾರಿಯ ಕಾರ ಹುಣ್ಣಿಮೆ ವಿವಿಧೆಡೆ ಆಪತ್ತನ್ನ ತಂದೊಡ್ಡಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಈ ಬಾರಿಯ ಕಾರ ಹುಣ್ಣಿಮೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಆಚರಣೆಯನ್ನ ಮಾಡಲಾಗುತ್ತೆ ಕಾರ ಹುಣ್ಣಿಮೆಯನ್ನ. ಈ ಬಾರಿ ಕಾರ ಹುಣ್ಣಿಮೆಗೆ ಇಬ್ಬರು ಬಲಿಯಾಗಿದ್ದಾರೆ. ಒಂದ್ ಕಡೆ ಯಾವ ರೀತಿಯಾಗಿ ಅವಘಡ ಸಂಭವಿಸಿತು ಹುಬ್ಬಳ್ಳಿ ಅನ್ನೋದನ್ನ ತೋರಿಸ್ತಾ ಇದೀವಿ. ಆ ಮಹಿಳೆಯ ಸೀರೆಗೆ ಬೆಂಕಿ ತಗುಲಿ ನಂತರ ಮೈಯೆಲ್ಲ ಸುಟ್ಟ ಗಾಯಗಳಾಗಿತ್ತು, ಚಿಕಿತ್ಸೆ ಫಲಕಾರಿಯಾಗದೆ ಆ ಮಹಿಳೆ ನಂತರ ಸಾವನ್ನಪ್ಪಿದ್ರು. ಮತ್ತೊಂದ್ ಕಡೆ ವಿಜಯಪುರದಲ್ಲಿ ಎತ್ತಿನ ಓಟದ ಸ್ಪರ್ಧೆಯ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಗುದ್ದಿ ಎತ್ತು ಗುದ್ದಿದಂತ ಹಿನ್ನೆಲೆಯಲ್ಲಿ ಆ ಯುವಕ ಸಾವನ್ನಪ್ಪಿರುವಂತದ್ದು, ಆತನಿಗೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಈ ಬಾರಿಯ ಕಾರ ಹುಣ್ಣಿಮೆ ಉತ್ತರ ಕರ್ನಾಟಕದ ಭಾಗಕ್ಕೆ ತುಂಬಾ ಒಂದು ರೀತಿಯಾಗಿ ಸಾಕಷ್ಟು ಅನಾಹುತಗಳನ್ನ ಕೂಡ ತಂದಿದೆ.